ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮಗೆ ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಯಾವ ಟಿಪ್ಸಪ್ಪ ಅಂದರೆ, ನಿಮ್ಮ ಹತ್ರ ಕಾರ್ ಇದ್ದರೆ ಕಾರಲ್ಲಿ ಎಷ್ಟೊಂದು ಸಲ ಫ್ಯೂಲ್ ವೇಸ್ಟ್ ಆಗ್ತಾ ಇರುತ್ತೆ. ಸೊ ಫ್ಯೂಲ್ ಆಗಲಿ, ಪೆಟ್ರೋಲ್ ಆಗಲಿ, ಅಥವಾ ಡೀಸೆಲ್ ಆಗಲಿ, ಈ ಥರ ಯಾವುದೇ ಕಾರ್ ಇರಲಿ, ನಿಮ್ಮ ಹತ್ರ ಸಮಟೈಮ್ ಎಷ್ಟೊಂದು ಜನ ಫ್ಯೂಯೆಲ್ನ ಲಾಸ್ ಮಾಡ್ಕೋತಾ ಇರ್ತಾರೆ. ಸೊ ನಾನು ಹೇಳೋ ಒಂದಷ್ಟು ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಎಷ್ಟೊಂದು ಫ್ಯೂಯೆಲ್ನ ಸೇವ್ ಮಾಡೋದು, ಆ್ಯಂಡ್ ಆಲ್ಸೋ ಫ್ಯೂಯೆಲ್ ಸೇವ್ ಮಾಡೋದ್ರಿಂದ ಮನಿ ಕೂಡ ನಿಮ್ಗೆ ಸೇವ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ಒಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ, ನೀವು ನೋಡಿ ಫುಲ್ ವಿಡಿಯೋ, ಆವಾಗ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು. ಸೊ ಅದರಿಂದ ನಿಮಗೆ ನಾನು ಕಾರ್ ಬಗ್ಗೆ ಹೆಚ್ಚಿನ ಹೆಚ್ಚಿಗೆ ಒಂದಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ. ಸೊ ವಿಷಯ ಏನಪ್ಪ ಅಂದರೆ, ಮೊದಲನೇದಾಗಿ ನಿಮಗೆ ನಿಮ್ಮ ಹತ್ರ ಕಾರ್ ಇದೆ ಅಂದರೆ ಪೆಟ್ರೋಲ್ ಅಥವಾ ಡೀಸೆಲ್ ಯಾವುದೇ ಆಗಲಿ, ಅದಕ್ಕೆ ಸಮ್ ಪಾರ್ಟ್ಸ್ ಅಂತ ಅಂದರೆ ಇದ್ದೇ ಇರುತ್ತೆ. ಇಂಜಿನ್ ಅಂತ ಒಂದಷ್ಟು ಪಾರ್ಟ್ಸು, ಇಂಜಿನಲ್ಲಿ ಒಂದಷ್ಟು ಪಾರ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೇನಾಗುತ್ತಪ್ಪ, ಇಂಜೆಕ್ಟ್ರು ಅಥವಾ ಇಂಜೆಕ್ಷನ್ ಯೂನಿಟ್ ಅಂತ ಒಂದಷ್ಟು ಯೂನಿಟ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೇನಪ್ಪ ಆಗುತ್ತೆ ಅಂದರೆ, ಅದರಲ್ಲಿ ಏನಾದ್ರು ಮಿಸ್ಟೇಕ್ ಅಂದರೆ ಏನಾರು ಇತ್ತು ಅಂದರೆ, ಅದರಿಂದ ನಿಮಗೆ ಇಂಜಿನ್ ಪರ್ಫಾರ್ಮೆನ್ಸ್ ಚೇಂಜ್ ಆದಾಗ ನಿಮಗೆ ಫ್ಯೂಲ್ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ರನ್ ಮಾಡುವಾಗ ವೆಹಿಕಲ್ನ ಯಾವಾಗಲೂ ರನ್ ಮಾಡುವಾಗ ಏನಾದರೂ ಇನ್ ಕೇಸ್ ಜರ್ಕ್ ಅಥವಾ ವೆಹಿಕಲ್ ವೈಬ್ರೇಷನ್ ಬರ್ತಾ ಇದೆ ಅಂದರೆ, ಗಾಡಿ ಏನಾದರೂ ಕಾರ್ ಏನಾದರೂ ವೈಬ್ರೇಷನ್ ಬರ್ತಾ ಇದೆ ಅಂದರೆ, ತಕ್ಷಣವೇ ನೀವು ಹೋಗಿ ಸರ್ವಿಸ್ ಸೆಂಟ್ರಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಯಾಕೆ ಈ ಥರ ಆಗ್ತದೆ. ಸೊ ನೀವು ಅನ್ನ ಇಲ್ಲ ನಮಗೇನೋ ಅಷ್ಟೊಂದು ಜಾಸ್ತಿ ಇಲ್ಲ, ಪ್ರಾಬ್ಲಮ್ ಇಲ್ಲ, ವೈಬ್ರೇಷನ್ ಲೈಟಾಗಿದೆ ಅಂತ ಅನ್ಸಿದ್ರು ನೀವು ಚೆಕ್ ಮಾಡಿಸ್ಕೊಳ್ಳೋದು ಬೆಟರ್. ಇನ್ ಕೇಸ್ ನೀವು ಅದು ಮಾಡಿಸ್ಕೊಂಡಿಲ್ಲ ಅಂದರೆ ಫ್ಯೂಯಲ್ ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಬೆಟರು ಒನ್ ಟೈಮ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ಅದರಿಂದ ನಿಮಗೆ ಇನ್ ಕೇಸ್ ಇಂಜೆಕ್ಟರ್ ಯೂನಿಟ್ ಏನೇ ಇದ್ದರೂ ಹೋಗಿದ್ರು, ಸೊ ನಿಮಗೆ ಆವಾಗ ಫ್ಯೂಯಲ್ ಲಾಸ್ ಆಗೋ ಚಾನ್ಸ್ ತುಂಬ ತಪ್ಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಸರ್ವಿಸ್ ಯಾವಾಗಪ್ಪ ಮಾಡಿಸ್ಬೇಕು ಅಂದರೆ, ಯಾವಾಗಲೂ ಇಯರ್ಲಿ ಇಯರ್ಲಿ ಸರ್ವಿಸ್ ಮಾಡಿಸ್ಲೇಬೇಕು. ಎಷ್ಟೊಂದು ಜನ ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡ್ತಾರೆ, ಹೋಗ್ತಾರೆ 2 ಇಯರ್ಸ್ ಮಾಡಿಸೋಣ ಇಲ್ಲ 3 ಇಯರ್ಸ್ ಮಾಡಿಸೋಣ ಬಿಡು ಏನೂ ಆಗೋಲ್ಲ ಅಂತ ಒಂದಷ್ಟು ಜನ ಮಾಡ್ಕೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ನಿಮಗೆ ನಾನು ಹೇಳೋದೇನಪ್ಪ ಅಂದರೆ, ಸರ್ವಿಸ್ ಯಾವಾಗಲೂ ಅವಾಗವಾಗ ಒನ್ ಇಯರ್ಲಿ ಇಯರ್ಲಿ ಸರ್ವಿಸ್ ಮಾಡಿಸ್ಕೊಳ್ಳೋದು ಬೆಟರ್. ಆ್ಯಂಡ್ ಆಲ್ಸೋ ನಿಮಗೆ ಒಂದೊಂದು ಸಲ ಇಯರ್ಲಿ ಸರ್ವಿಸ್ ಇಲ್ಲ ಅಂದ್ರೂ ಕಿಲೋಮೀಟ್ರ್ ಸರ್ವಿಸ್ ಅಂತ ಇರುತ್ತೆ. ಸಮ್ ಮ್ಯಾನುಫ್ಯಾಕ್ಚರರ್ಸು ಇಯರ್ಲಿ ಕಿಲೋಮೀಟ್ರ್ ವೈಸು ಕೂಡ ಸರ್ವಿಸ್ ಇರುತ್ತೆ. ಸೊ ಬೆಟರ್ ನೀವು ಕಿಲೋಮೀಟ್ರ್ ವೈಸು ಅಥವಾ ಇಯರ್ಲಿ ವೈಸು ಸರ್ವಿಸ್ನ ಎವ್ರಿ ಇಯರ್ ಮಾಡಿಸ್ಕೊಂಡು ಹೋಗಿ. ಸೊ ಅವಾಗ ನಿಮಗೇನಾಗುತ್ತೆ ಅಂದರೆ, ಏನೇ ಪ್ರಾಬ್ಲಮ್ ಇತ್ತು ಅಂದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಇಂಜಿನ್ ಪರ್ಫಾರ್ಮೆನ್ಸ್ ಚೇಂಜ್ ಆಗೋಲ್ಲ. ಸೊ ಬೆಟರ್ ಸ್ಮೂತ್ ಇಂಜಿನ್ ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅವಾಗ ನಿಮಗೆ ಫ್ಯೂಯಲ್ ಲಾಸ್ ಆಗೋದು ತಪ್ಪುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀವು ಟ್ರಾಫಿಕ್ಕು ಅಥವಾ ನೀವು ಮಾರ್ನಿಂಗು ಗಾಡಿ ತೆಗಿತೀರಲ್ವ, ಸೊ ಆವಾಗ ಐಡ್ಲಿಂಗ್ ನಿಲ್ಲೋ ಅವಶ್ಯಕತೆ ಗಾಡಿ ಇಲ್ಲ. ಸೊ ಹಳೆ ಗಾಡಿಲೆಲ್ಲ ಮೊದಲೆಲ್ಲ ಇತ್ತು, ಸೊ ಐಡ್ಲಿಂಗಲ್ಲಿ 5 ಮಿನಿಟ್ಸ್ ರನ್ ಮಾಡಿ ನೆಕ್ಸ್ಟು ಗಾಡಿನ ಮೂವ್ ಮಾಡಬೇಕು ಅಂತ. ಸೊ ಈಗ ಬರೋ ಗಾಡೀಲಿ ಯಾವ ಥರನೂ ಆ ಥರ ಆಪ್ಷನ್ ಇಲ್ಲ, ಅಂದರೆ ಐಡ್ಲಿಂಗ್ ನಿಲ್ಲಿಸಿ ಗಾಡಿನ ಮೂವ್ ಮಾಡೋಕೆ ಅನ್ನೋದೇನಿಲ್ಲ. 5 ಮಿನಿಟ್ಸ್ ಇಂಜಿನ್ ಹೀಟ್ ಆಗಬೇಕು, ಸೊ ಅದರ ಆ ಥರ ಏನು ಆಪ್ಷನ್ ಇಲ್ಲ. ಸೊ ನೀವು ಡೈರೆಕ್ಟು ಗಾಡಿ ರನ್ ಸ್ಟಾರ್ಟ್ ಮಾಡಿದ್ರೆ ಡೈರೆಕ್ಟ್ ಮೂವ್ ಮಾಡ್ಕೊಂಡು ತೊಗೊಂಡೋಗ್ಬೋದು, ಆಟೋಮೆಟಿಕ್ ಅದು ಇಂಜಿನ್ ಹೀಟ್ ಆಗುತ್ತೆ. ಸೊ ಇಂಜಿನ್ ಪರ್ಫಾರ್ಮೆನ್ಸ್ ಅವಾಗ ಚೇಂಜ್ ಆಗೋಲ್ಲ. ಸೊ ಐಡ್ಲಿಂಗ್ ನಿಲ್ಲಿಸೋದ್ರಿಂದ, ಐಡ್ಲಿಂಗ್ ನಿಲ್ಲಿಸಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಫ್ಯೂಯಲ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಏನಪ್ಪ ಹೇಳ್ತೀನಿ ಅಂದರೆ, ಐಡ್ಲಿಂಗ್ ನಿಲ್ಲಿಸೋ ಅವಶ್ಯಕತೆ ಇಲ್ಲ. ಸೊ ಟ್ರಾಫಿಕ್ ವಿಷಯಕ್ಕೆ ಬಂದರೆ, ಟ್ರಾಫಿಕಲ್ಲಿ ಕೂಡ ನೀವು ಇದೇ ತಪ್ಪು ಮಾಡಬಾರ್ದು. ಯಾಕಂದರೆ ಸಮ್ ಟೈಮ್ ಏನು ಮಾಡ್ತಾರೆ, ಎಷ್ಟೊಂದು ಜನ 2 ಮಿನಿಟ್ಸ್ ಟ್ರಾಫಿಕ್ ಸಿಗ್ನಲ್ ಇದೆ ಅಂದರೆ, ಸೊ ಅಂಥ ಟೈಮಲ್ಲಿ ಕೂಡ 2 ಮಿನಿಟ್ಸ್ ರನ್ನಲ್ಲೇ ಇಟ್ಟಿರ್ತಾರೆ ಗಾಡಿನ. ಸೊ ಎ ಸಿ ವರ್ಕ್ ಮಾಡ್ತಾ ಇರ್ತಾರೆ, ಎ ಸಿ ಇರಬೇಕು ಅಂತ ಕೂಲಿಂಗ್ಗೋಸ್ಕರ ಅವ್ರು ಮಾಡ್ತಾ ಇರ್ತಾರೆ, ಬಟ್ ಫ್ಯೂಯಲ್ ನಿಮ್ಗೆ ಲಾಸ್ ಆಗುತ್ತೆ. ಸೊ ಎ ಸಿ ನೀವು ನೋಡ್ಕೊಂಡೋದ್ರೆ ಈಗ ಫ್ಯೂಯಲ್ ರೇಟ್ ಎಲ್ಲ ಜಾಸ್ತಿ ಇದೆ, ಸಮ್ ಟೈಮ್ ಒಂದೊಂದ್ಸಲ 100 ರುಪೀಸ್ ಎಲ್ಲ ಜಾಸ್ತಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಇರೋದ್ರಿಂದ ಡೀಸೆಲ್ದು ಪೆಟ್ರೋಲ್ ರೇಟು, ಸೊ ಇಂಥ ಟೈಮಲ್ಲಿ ನೀವು 2 ಮಿನಿಟ್ಸ್ ನೀವು ಗಾಡಿನ ಆಫ್ ಮಾಡೋದ್ರಿಂದ ಎಷ್ಟೋ ಸೇವ್ ಮಾಡೋದು, ಗ್ರಾಮ್ ಅಂದರೆ ಮಿಲಿ ಲೆಕ್ಕದಲ್ಲಿ ನೀವು ಸೇವ್ ಮಾಡಿದ್ರು ಫ್ಯೂಯೆಲ್ನ, ಅದು ಸೇವ್ ಆದಂಗೆ. ಸೊ ಆ ಥರ ನೀವು ಟ್ರಾಫಿಕಲ್ಲಿ ನೀವು ಯಾವಾಗಲೂ ಗಾಡಿನ ರನ್ ಮಾಡೋಕ್ಕೆ ಬಿಡಬೇಡಿ. 2 ಮಿನಿಟ್ಸ್ ಇತ್ತು 1 ಮಿನಿಟ್ಸ್ ಇತ್ತು ಅಂದಾಗೆಲ್ಲ ಆಫ್ ಮಾಡಿ ಇಟ್ಕೊಳ್ಳಿ. ಯಾವಾಗ ನಿಮ್ಮ ಸಿಗ್ನಲ್ ಎಲ್ಲೋ ಇಂಡಿಕೇಶನ್ ಬರುತ್ತೆ ಆವಾಗ ನೀವು ಗಾಡಿ ರನ್ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮೇನ್ ವಿಷಯ ಏನಪ್ಪ ಅಂದರೆ, ನಿಮಗೆ ಗಾಡಿ ನಿಮ್ಮ ಕಾರು ಏನು ಕೆಪಾಸಿಟಿ ಇರುತ್ತೆ, ರನ್ನಿಂಗ್ ಅಂದರೆ ವೆಯ್ಟಿಂಗ್ ಕೆಪಾಸಿಟಿ ಅಂದರೆ ಜಾಸ್ತಿ ತೂಕ ಹಾಕೋದು ಅದೆಲ್ಲ ಮಾಡಬಾರ್ದು. ಸೊ ಗಾಡಿಗೆ ಇಷ್ಟೇ ತೂಕ ಅಂತ ಕೊಟ್ಟಿರ್ತಾರೆ, ಬಟ್ ನೀವೇನಪ್ಪ ಮಾಡ್ತೀರಂದರೆ ಎವಿ ವೆಯ್ಟ್ ಹಾಕೋದು, ಎವಿ ಲಗೇಜು, ಡಿಕ್ಕಿಲಿ ಮತ್ತು ಪ್ಯಾಸೆಂಜರ್ ಸೀಟಲ್ಲೆಲ್ಲ ಏನು ಬೇಕು ನಿಮ್ಮ ಐಟಮ್ಸ್ ಏನೇನು ಇರುತ್ತೆ ಎಲ್ಲ ಎವಿ ಲೋಡ್ ಹಾಕ್ಬಿಡ್ತೀರ. ಸೊ ಅವಾಗ ಏನಾಗುತ್ತೆ, ಇಂಜಿನ್ ಪರ್ಫಾರ್ಮೆನ್ಸ್ಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಅವಾಗ ನಿಮಗೆ ಗಾಡಿ ಪಿಕಪ್ಪು ಕೂಡ ಕಡಿಮೆ ಆಗುತ್ತೆ ಮತ್ತು ಮೈಲೇಜ್ ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ಫ್ಯೂಯಲ್ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಏನನ್ನು ಹೇಳಪ್ಪ ಇಷ್ಟಪಡ್ತೀನಿ ಅಂದರೆ, ಏನಾಗೆ ನೀವು ಯಾವಾಗಲೂ ಲಗೇಜ್ನ ಎಷ್ಟು ಲಿಮಿಟ್ ಇರುತ್ತೆ ಅಷ್ಟನ್ನೇ ಗಾಡೀಲಿ ತುಂಬ್ಕೊಂಡೋಗಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾಗಲ್ಲ, ಬಟ್ ಆವಾಗ ನಿಮಗೆ ಫ್ಯೂಯಲ್ಲು ಲಾಸ್ ಆಗುತ್ತೆ. ಸುಮ್ಮನೆ ಟೈಮ್ಗೆ ಏನು ನೀವು ಡೈಲಿ ಅದನ್ನೇ ಮಾಡ್ಕೊಂಡೋದ್ರೆ, ಸೊ ನಿಮಗೆ ಇಂಜಿನ್ ಕೂಡ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಆ್ಯಂಡ್ ಆಲ್ಸೋ ಫ್ಯೂಯಲ್ ಲಾಸ್ ಆಗ್ತಾ ಹೋಗುತ್ತೆ.
ಸೊ ಅದೊಂದು ಹೇಳೋಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ವೆಯ್ಟ್ ಎಷ್ಟಿರುತ್ತೆ ಲಿಮಿಟು ಅಷ್ಟನ್ನೇ ಹಾಕ್ಕೊಳ್ಳಿ. ಆಮೇಲೆ ಸೊ ಟೈರ್ ಪ್ರೆಷರನ್ನು ಚೆಕ್ ಮಾಡಿಕೊಂಡು ಅದನ್ನ ಲಗೇಜ್ನ ಹಾಕ್ಕೊಂಡು ಹೋಗಿ ಅನ್ನೋದು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈಗೆಲ್ಲ ಶಾಪಲ್ಲಿ ನಿಮಗೆ ಫ್ಯೂಯಲ್ ಅಡಿಟಿವ್ ಅಂತ ಒಂದು ಸಿಗುತ್ತೆ, ಅಂದರೆ ಪೆಟ್ರೋಲ್ಗೆ ಡೀಸೆಲ್ಗೆ ಅಂತ ಒಂದು ಎಕ್ಸ್ಟ್ರಾ ಒಂದು ಆಯಿಲ್ ಥರ ಒಂದು ಫ್ಯೂಯಲ್ ಕೊಡ್ತಾರೆ. ಸೊ ಅದನ್ನು ನೀವು ಪೆಟ್ರೋಲ್ಗೆ ಅಥವಾ ಡೀಸೆಲ್ ಯಾವ್ದಾದ್ರು ಇತ್ತು ನಿಮ್ಗೆ ಗಾಡಿ ಇತ್ತು ಅಂದರೆ ಶಾಪಲ್ಲಿ ಹೋಗಿ ಪರ್ಚೇಸ್ ಮಾಡಿ. ಅದನ್ನ ಹಾಕೊಳ್ಳೋದ್ರಿಂದ ನಿಮ್ಗೆ ಇಂಜಿನ್ನಲ್ಲಿ ಸ್ವಲ್ಪ ಮೈಲೇಜ್ ಜಾಸ್ತಿ ಬರುತ್ತೆ, ಸೊ ಪೆಟ್ರೋಲ್ ಕೂಡ ಸೇವ್ ಆಗುತ್ತೆ. ಸೊ ಅದನ್ನು ಅದಕ್ಕೋಸ್ಕರನೇ ಒಂದಷ್ಟು ಜನ ಈ ಪೆಟ್ರೋಲ್ ಅಡಿಟಿವ್ನ ಶಾಪಲ್ಲೆಲ್ಲ ಇಟ್ಕೊಂಡಿರ್ತಾರೆ. ಸೊ ನೀವು ಕೇಳಿ ನೋಡಿ, ಪೆಟ್ರೋಲ್ ಅಡಿಟಿವ್ ಅಥವಾ ಫ್ಯೂಯಲ್ ಅಡಿಟಿವ್ ಅಂತ ಕೇಳಿ ನೋಡಿ. ಅದನ್ನು ಕೊಟ್ಟರೆ ನೀವು ಯಾವಾಗ ಪೆಟ್ರೋಲ್ ತುಂಬಿಸ್ತೀರ ಟ್ಯಾಂಕ್ಗೆ, ಸೊ ಆ ಟೈಮಲ್ಲಿ ಇದನ್ನ ಇಷ್ಟಿಷ್ಟು ಎಮ್ ಎಲ್ ಅಂತ ಹಾಕ್ಕೊಳ್ಬೇಕು. ಸೊ ಅಷ್ಟು ಹಾಕ್ಕೊಂಡು ಹೋದರೆ ನಿಮಗೆ ಸೊ ನಿಮಗೆ ಮೈಲೇಜ್ ಜಾಸ್ತಿ ಬರುತ್ತೆ, ಫ್ಯೂಯಲ್ ಲಾಸ್ ಆಗೋದು ತಪ್ಪುತ್ತೆ. ಸೊ ಈ ಥರ ನೀವು ಒಂದಷ್ಟು ಈ ಟಿಪ್ಸ್ನ ನೀವು ಫ್ಯೂಯಲ್ ಅಡಿಟಿವ್ ಹಾಕೊಳ್ಳೋದನ್ನ ನೀವು ಫಾಲೋ ಮಾಡ್ಕೊಳ್ಳಿ. ಯಾವಾಗಲೂ ನಿಮಗೆ ಯಾವಾಗ ಫ್ಯೂಯಲ್ ಹಾಕ್ಸ್ತೀರಾ ಆ ಟೈಮಲ್ಲೆಲ್ಲ ಸ್ವಲ್ಪ ಸ್ವಲ್ಪ ನೀವು ಅದು ಬಾಟ್ಲು ತೆಗೆದು ಇಟ್ಕೊಂಡ್ರೆ ಸಾಕು. ಸೊ ಇದರಲ್ಲಿ ಗ್ಲೋ ಬಾಕ್ಸಲ್ಲಿ, ಸೊ ಯಾವಾಗ ಎಮರ್ಜೆನ್ಸಿ ಈ ಥರ ಪೆಟ್ರೋಲ್ ಹಾಕ್ಸ್ತೀರಾ ಅಂಥ ಟೈಮಲ್ಲೆಲ್ಲ ಹೋಗ್ಬಿಟ್ಟು ನೀವು ಅದನ್ನ ಅಡಿಟಿವ್ ಹಾಕ್ಸ್ಕೊಂಡ್ರೆ ನೀವೇ ಹಾಕ್ಕೋಬೋದು. ಸ್ವಲ್ಪ ಹಾಕ್ಸ್ಕೊಳ್ಳೋದ್ರಿಂದ ನಿಮಗೆ ಮೈಲೇಜ್ ಕೂಡ ಜಾಸ್ತಿ ಬರುತ್ತೆ, ಆ್ಯಂಡ್ ಆಲ್ಸೋ ನಿಮಗೆ ಫ್ಯೂಯಲ್ ಲಾಸ್ ಆಗೋದು ತಪ್ಪುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಯಾವಾಗಾದರೂ ನೀವು ಸರ್ವಿಸ್ ಮಾಡಿಸ್ತೀರ ಅನ್ನೋದ್ರೆ ಓಕೆ, ಆ್ಯಂಡ್ ಆಲ್ಸೋ ಎವ್ರಿ ಟೈಮು, ಆ್ಯಂಡ್ ಆಲ್ಸೋ ನೀವು ಎಲ್ಲಾದರೂ ಲಾಂಗ್ ಹೋಗ್ತಾ ಇದ್ದೀರ ಅನ್ನೋದಾದರೆ ಒಂದು ಸಲ ಜನರಲ್ ಚೆಕಪ್ ಅಂತ ಮಾಡಿಸ್ಕೊಳ್ಳಿ. ಯಾವುದೇ ಶೋರೂಮ್ ಅಥವಾ ವರ್ಕ್ಶಾಪಲ್ಲಿ ನೀವು ಹೋಗ್ಬಿಟ್ಟು ಜನರಲ್ ಚೆಕಪ್ ಅಂತ ಒಂದಿರುತ್ತೆ, ಸೊ ಅದನ್ನ ಎವ್ರಿ 6 ಮಂತ್ಗಾರು ಮಾಡಿಸ್ಕೋಬೋದು. ಇಲ್ಲಾಂದರೆ ನಿಮಗೆ ಲಾಂಗ್ ಜರ್ನಿ, ಎಲ್ಲಾದರೂ ಲಾಂಗ್ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದರೆ ಅಂಥ ಟೈಮಲ್ಲಿ ನೀವು ಒಂದು ಸಲ ಚೆಕ್ ಮಾಡಿಸ್ಕೊಂಡು ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ನಿಮ್ಗೆ ಬೆಟರ್. ನಿಮ್ಗೆ ಏನಾಗುತ್ತೆ ಅಂದರೆ ಫ್ಯೂಯಲ್ ಅಂದರೆ ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಇತ್ತು ಗಾಡೀಲಿ ಅಂತ ಅನ್ನೋದು ಅದನ್ನ ಚೆಕ್ ಮಾಡಿ ಹೇಳ್ತಾರೆ. ಸೊ ಆವಾಗ ನಿಮಗೆ ಫ್ಯೂಯಲ್ ಲಾಸ್ ಆಗೋದು ತಪ್ಪುತ್ತೆ. ಅಂದರೆ ಇನ್ ಕೇಸ್ ಇಂಜೆಕ್ಷನ್ ಯೂನಿಟ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ಆವಾಗ ನಿಮಗೆ ಇಂಜೆಕ್ಷನ್ ಯೂನಿಟ್ ಹೋಯಿತು ಅದು ನಿಮ್ಗೆ ಗೊತ್ತಾಗಲ್ಲ, ನೀವು ಡೈರೆಕ್ಟ್ ಲಾಂಗ್ ಡ್ರೈವ್ ಹೋಗ್ಬಿಡ್ತೀರಾ. ಇನ್ ಕೇಸ್ ಅನ್ ಮಧ್ಯ ಟೈಮಲ್ಲಿ ಎಲ್ಲರೂ ಅರ್ಧದಾರಿಲಿ ಎಲ್ಲರೂ ಗಾಡಿ ನಿಂತ್ಕೊಂತು ಅಂದರೆ ಅಂಥ ಟೈಮಲ್ಲಿ ಫ್ಯೂಯಲ್ ಲೈನ್ಸ್ ಏನಾದ್ರು ಪ್ರಾಬ್ಲಮ್ ಇತ್ತು, ಡ್ಯಾಮೇಜ್ ಇತ್ತು ಅಂದರೆ ಇಂಜೆಕ್ಷನ್ ಯೂನಿಟಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಅದು ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಒಂದ್ಸಲ ಜನರಲ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಆವಾಗಲೂ ಕೂಡ ಫ್ಯೂಯಲ್ ಸೇವ್ ಮಾಡೋದು. ಸೊ ಅದಕ್ಕೋಸ್ಕರ ಜನರಲ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನೋದು ಅದಕ್ಕೋಸ್ಕರ ಅಷ್ಟೇ, ಇನ್ನೇನಿಲ್ಲ. ನಿಮ್ಗೆ ಏನಾದ್ರು ಗಾಡಿ ಗುಡ್ ಕಂಡೀಷನಲ್ಲಿದೆಯಾ, ಲಾಂಗ್ ಡ್ರೈವ್ ಹೋಗೋಕ್ಕೆ ಕರೆಕ್ಟಾಗಿದೆಯಾ ಗಾಡಿ ಅಂತ, ಇನ್ ಕೇಸ್ ಪ್ರಾಬ್ಲಮ್ ಇತ್ತು ಅಂದರೆ ಇನ್ ಕೇಸ್ ಬ್ರೇಕ್ಸಲ್ಲಿ ಅಥವಾ ಏನೇ ಪ್ರಾಬ್ಲಮ್ ಇದ್ರೂ ನೀವು ಅದನ್ನ ರೆಡಿ ಮಾಡಿಸ್ಕೊಂಡು ಜನರಲ್ ಚೆಕಪ್ ಲಾಂಗ್ ಡ್ರೈವ್ ಹೋಗೋದು ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಏನೇನಂದರೆ ಟ್ರಾಫಿಕ್ಕಲ್ಲಿ ಮತ್ತು ಐಡ್ಲಿಂಗ್ ನಿಲ್ಲಿಸೋದು ಮತ್ತು ಫ್ಯೂಯಲ್ ಅಡಿಟಿವು ಸರ್ವಿಸು ಈ ಥರ ಲಗೇಜ್ ಜಾಸ್ತಿ ಹಾಕೋದು ಇದೆಲ್ಲ ನೀವು ಸ್ವಲ್ಪ ನೀವೆಲ್ಲ ಫಾಲೋ ಮಾಡ್ತಾ ಇರಬೇಕು. ಇಷ್ಟೊಂದು ಲಗೇಜ್ ಕಡಿಮೆ ಮಾಡಬೇಕು, ಲಗೇಜ್ ಜಾಸ್ತಿ ಹಾಕೋದೆಲ್ಲ ಕಡಿಮೆ ಮಾಡ್ತಾ ಹೋಗ್ಬೇಕು. ಹೆವಿ ವೆಯ್ಟೆಲ್ಲ ಹಾಕೋಕೆ ಹೋಗ್ಬಿಡಿ. ಸೊ ಇಂಜಿನ್ ಪರ್ಫಾರ್ಮೆನ್ಸ್ ವೀಕ್ ಆದರೆ ನಿಮಗೆ ಏನು ಫ್ಯೂಯಲ್ ಲಾಸ್ ಆಗ್ದಂಗೆ ಅರ್ಥನೇ. ಸೊ ಮೈಲೇಜ್ ಕೂಡ ಡ್ರಾಪ್ ಆಗುತ್ತೆ, ಫ್ಯೂಯಲ್ ಲಾಸ್ ಆಗುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ. ಆಮೇಲೆ ಬಂದು ಮೈಲೇಜ್ ನನ್ನ ಗಾಡಿ ಕಡಿಮೆ ಕೊಡ್ತಾ ಇದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಸೊ ಇಷ್ಟು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಫ್ಯೂಯಲ್ ಕೂಡ ಸೇವ್ ಆಗುತ್ತೆ. ಸೊ ಫ್ಯೂಯಲ್ ಸೇವ್ ಆದರೆ ಮನಿ ಸೇವ್ ಆದಂಗೆ ನನ್ನ ಅರ್ಥ. ಸೊ ಫ್ಯೂಯಲ್ ರೇಟ್ ಎಲ್ಲ ಜಾಸ್ತಿ ಇದೆ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ ವಿಷಯ. ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ನಿಮ್ಗೆ ಏನಾದ್ರು ಗೊತ್ತಿರೋ ಟಿಪ್ಸ್ನ ನೀವು ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದನ್ನ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಷ್ಟೊಂದು ಜನಕ್ಕೆ ಒಂದಷ್ಟು ಟಿಪ್ಸ್ಗಳು ಗೊತ್ತಿರಲ್ಲ. ಈ ಟಿಪ್ಸ್ನ ನೀವು ಪ್ರತಿಯೊಂದು ಟಿಪ್ಸ್ನ ನೀವು ಫಾಲೋ ಮಾಡೋದ್ರಿಂದ ಒಂದಷ್ಟು ಫ್ಯೂಯಲ್ನ ನೀವು ಸೇವ್ ಮಾಡ್ಬೋದು. ಸೊ ಫ್ಯೂಯಲ್ ಸೇವ್ ಮಾಡಿದ್ರೆ ಮನಿ ಸೇವ್ ಮಾಡ್ದಂಗೆ ಅರ್ಥ. ಸೊ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಕೂಡ ಮಾಡಿಬಿಡಿ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಮೂರು ಇನ್ಫಾರ್ಮೇಷನ್ ನಾನು ಕಾರ್ ಬಗ್ಗೆ ಅಥವಾ ಟೆಕ್ನಾಲಜಿ ಬಗ್ಗೆ ನಾನು ಕೊಡ್ತಾ ಹೋಗ್ತೀನಿ ನನ್ನ ಚಾನಲಲ್ಲಿ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್ ಅಂತ ಹೇಳ್ತೀನಿ.